ಪ್ರಾಸೆಸ್ ಸ್ಟೇಟ್ ಒಂದು ಪ್ರಾಸೆಸ್ಸು ಯಾವ್ಯಾವ ಸ್ಟೇಟ್ಸಲ್ಲಿ ಇರುತ್ತೆ ಅಂತ ಈಗ ನಾವೇನೆ ಫ್ರಮ್ ಪ್ರಾಸೆಸ್ ಅಂದರೆ ಇಟ್ಸ್ ಲೈಫ್ ಸೈಕಲ್ ನಮ್ಮ ಲೈಫ್ ಸೈಕಲ್ ಹೇಗಿರುತ್ತೆ ಬರ್ತ್ ಟು ಡೆತ್ ಮಧ್ಯ ಇಂಟರ್ಮಿಡಿಯೇಟ್ ಸ್ಟೇಜಸ್ ಇರುತ್ತೆ ಮಿಡ್ಲ್ ಏಜ್ ಇರ್ಬೋದು ಚೈಲ್ಡ್ಹುಡ್ಡು ಟೀನೇಜು ಈ ರೀತಿ ನೆಕ್ಸ್ಟು ಏಜ್ ಆಗುತ್ತೆ ಫೈನಲಿ ಡೆತ್ ಈ ರೀತಿ ಒಂದು ಪ್ರಾಸೆಸ್ಗೆ ಡಿಫ್ರೆಂಟ್ ಸ್ಟೇಜಸ್ ಅಥವಾ ಸ್ಟೇಟ್ಸ್ನ ಅಸೈನ್ ಮಾಡಿದ್ದಾರೆ ಪ್ರಾಸೆಸಸ್ ಮೇ ಬಿ ಇನ್ ಒನ್ ಆಫ್ ಫೈವ್ ಸ್ಟೇಟ್ಸ್ ಯಾವುದಾದ್ರೂ ಒಂದು ಫೈವ್ ಸ್ಟೇಟ್ಸಲ್ಲಿ ಇದ್ದೇ ಇರುತ್ತೆ ನಾವು ಹಾಗೆ ಚೈಲ್ಡ್ಹುಡ್ಲ್ಲಿ ಇರ್ಬೋದು ಚಿಲ್ಡ್ರನ್ನು ಇಲ್ಲ ಟೀನೇಜಲ್ಲಿ ಇರ್ಬೋದು ನೆಕ್ಸ್ಟು ಮಿಡಲ್ ಏಜ್ ಇರ್ಬೋದು ಅಥವಾ ಏಜೆಡ್ ಪರ್ಸನ್ ಆಗಿರ್ಬೋದು ಯಾವುದಾದ್ರು ಒನ್ ಸ್ಟೇಜಲ್ಲಿ ನಾವು ಇರ್ಬೋದು ಅಷ್ಟೇ ಅಟ್ ಎ ಟೈಮು ಎರಡು ಸ್ಟೇಜಲ್ಲಿ ಇರೋಕ್ಕಾಗಲ್ಲ ಅದೇ ರೀತಿ ನಿಮ್ಮ ಪ್ರಾಸೆಸ್ಸು ಯಾವ್ದಾದ್ರು ಒಂದು ಸ್ಟೇಜಲ್ಲಿ ಇರುತ್ತೆ ವೆದರ್ ಇಟ್ ಮೇ ಬಿ ನ್ಯೂ ಸ್ಟೇಟ್ ಹೊಸ್ದಾಗಿ ಕ್ರಿಯೇಟ್ ಆಗಿದೆ ಅಥವಾ ನ್ಯೂ ಬಾರ್ನ್ ಬೇಬಿ ಅಂದರೆ ಇಟ್ಸ್ ಎ ನ್ಯೂ ಸ್ಟೇಟ್ ಪ್ರೋಸೆಸ್ ಈಸ್ ಇನ್ ದಿ ಸ್ಟೇಜ್ ಆಫ್ ಬೀಂಗ್ ಕ್ರಿಯೇಟೆಡ್ ಫಸ್ಟ್ ಟೈಮ್ ಕ್ರಿಯೇಟ್ ಆದಾಗ ಇಷ್ಟೊಂದು ಶೆಡ್ಯೂಲಿಂಗ್ ಆಲ್ಗರಿದಮ್ಸಲ್ಲಿ ನೋಡಿದ್ದೀರಾ ಫಸ್ಟ್ ಪ್ರಾಸೆಸ್ ಎಂಟ್ರಿ ಆದ ತಕ್ಷಣ ಇಟ್ ವಿಲ್ ಗೆಟ್ ಸಮ್ ಮೆಮೊರಿ ಎಫ್ ಸಿ ಎಫ್ ಎಸ್ ಆದರೆ ಫಸ್ಟ್ ಬಂದಿರೋ ಪ್ರಾಸೆಸ್ಸು ಫಸ್ಟ್ ಸರ್ವ್ ಆಗುತ್ತೆ ಅದಕ್ಕೆ ಒಂದಷ್ಟು ಸಿ ಪಿ ಯು ಟೈಮ್ ಅಲೋಕೇಟ್ ಆಗುತ್ತೆ ಅದು ಕೆಲಸ ಮುಗಿಯೋ ತನಕ ಅದು ನ್ಯೂ ಪ್ರಾಸೆಸ್ ಇರುತ್ತೆ ನೆಕ್ಸ್ಟು ರೆಡಿ ಸ್ಟೇಟ್ ನ್ಯೂ ಸ್ಟೇಟ್ ಆದ್ಮೇಲೆ ಅದು ಫಸ್ಟ್ ಸ್ಟೇಜೇನೇ ನ್ಯೂ ಸ್ಟೇಟು ರೆಡಿ ಸ್ಟೇಟ್ ಆಸ್ ಆಲ್ ದಿ ರಿಸೋರ್ಸಸ್ ಅವೈಲೇಬಲ್ ದಟ್ ಇಟ್ ನೀಡ್ಸ್ ಟು ರನ್ ಬಟ್ ಸಿ ಪಿ ಯು ಇಸ್ ನಾಟ್ ಕರೆಂಟ್ಲಿ ವರ್ಕಿಂಗ್ ಆನ್ ದಿಸ್ ಪ್ರಾಸೆಸಸ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಪ್ರಾಸ್ ರಿಸೋರ್ಸಸ್ ಇದೆ ರಿಸೋರ್ಸಸ್ ಅಂತಂದ್ರೆ ಇಲ್ಲಿ ಸಿ ಪಿ ಯು ಟೈಮ್ ಮೇಯ್ನಾಗಿ ಸಿ ಪಿ ಯು ಟೈಮ್ ರಿಸೋರ್ಸ್ ಇಲ್ಲಿ ಅಂದರೆ ರ್ಯಾಮ್ ರ್ಯಾಮು ಪ್ರಾಸೆಸ್ಗೆ ಸಿಕ್ಕಿದ್ರೇ ಕೆಲಸ ಆಗೋದು ಪ್ರಾಸೆಸ್ ಹ್ಯಾಸ್ ಆಲ್ ದಿ ರಿಸೋರ್ಸಸ್ ಅವೈಲೇಬಲ್ ದಟ್ ಇಟ್ ನೀಡ್ಸ್ ಟು ರನ್ ಬಟ್ ಸಿ ಪಿ ಯು ಇಸ್ ನಾಟ್ ಕರೆಂಟ್ಲಿ ವರ್ಕಿಂಗ್ ಆನ್ ದಿಸ್ ಪ್ರಾಸೆಸಸ್ ಇನ್ಸ್ಟ್ರಕ್ಷನ್ಸ್ ಒಂದು ಪ್ರಾಸೆಸ್ ರನ್ ಆಗ್ತಾ ಇದೆ ಈಗ ರೌಂಡ್ ರಾಬಿನ್ ಆಲ್ಗಾರಿದಮ್ಮೆ ತಗೊಳ್ಳೋಣ ಪ್ರಾಸೆಸ್ ಪಿ ಒನ್ ರನ್ ಆಗ್ತಾ ಇದೆ ಪಿ ಪ್ರಾಸೆಸ್ ಪಿ ಟೂಗೆ ಅದು ವೆಯ್ಟಿಂಗ್ ಕ್ಯೂನಲ್ಲಿದೆ ವೆಯ್ಟಿಂಗ್ ಕ್ಯೂನಲ್ಲಿದೆ ಮತ್ತು ಅದಕ್ಕೆ ಈಗ ಸಪೋಸ್ ಅದು ಯಾವುದೋ ಪ್ರಿಂಟ್ ಮಾಡೋಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಅಂದ್ಕೊಳ್ಳಿ ಪ್ರಿಂಟ್ ಮಾಡೋಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಅಂದರೆ ಪ್ರಿಂಟರ್ ಬ್ಯುಸಿ ಇಲ್ಲ ಪ್ರಿಂಟರ್ ಅವೈಲೇಬಲ್ ಇದೆ ಪ್ರಿಂಟ್ ಮಾಡೋಕ್ಕೆ ಕಂಟೆಂಟು ಸೆಕೆಂಡರಿ ಮೆಮೊರಿನಲ್ಲಿ ಕೂತಿದೆ ಇದು ರಿಸೋರ್ಸು ಈ ಎಲ್ಲ ರಿಸೋರ್ಸು ಇದೆ ಅದರ ಹತ್ರ ಆದರೆ ಅದು ಬೇರೆ ಪ್ರಾಸೆಸ್ ಪಿ ಒನ್ ರನ್ ಆಗ್ತಿರೋದ್ರಿಂದ ಈ ಪಿ ಟು ಪ್ರಾಸೆಸ್ ವಿಚ್ ಈಸ್ ರೆಡಿ ಟು ಪ್ರಿಂಟ್ ಸಮ್ ಪೇಜಸ್ ಈ ಪ್ರಾಸೆಸ್ ಪಿ ಟುಗೆ ಇನ್ನೂ ಇದೆಲ್ಲ ರಿಸೋರ್ಸಸ್ ಇದ್ರೂ ಸಿ ಪಿ ಯು ಬೇಕು ಅದು ಪ್ರಿಂಟ್ ಮಾಡೋಕ್ಕೆ ಸಿ ಪಿ ಯು ಟೈಮ್ ಬೇಕು ಅದಿನ್ನೂ ಸಿಕ್ಕಿಲ್ಲ ರೆಡಿಯಾಗಿ ಕೂತಿದೆ ರಿಸೋರ್ಸಸ್ ಇಟ್ಕೊಂಡು ರೆಡಿಯಾಗಿ ಕೂತಿದೆ ಪ್ರಿಂಟರ್ ಇದೆ ಅದ್ರ ಹತ್ರ ಪ್ರಿಂಟ್ ಮಾಡೋಕ್ಕೆ ಟೆಕ್ಸ್ಟ್ ಎಡಿಟರಲ್ಲಿ ಒಂದಷ್ಟು ಟೈಪ್ ಮಾಡಿಟ್ಟಿರೋ ಡಾಕ್ಯುಮೆಂಟ್ ಇದೆ ಪ್ರಿಂಟರು ಬ್ಯುಸಿ ಇಲ್ಲ ಫ್ರೀ ಇದೆ ನೆಕ್ಸ್ಟು ಅದಕ್ಕೆ ಅವಶ್ಯಕತೆ ಇರ ಎಲ್ಲ ಸೆಕೆಂಡರಿ ಮೆಮೊರಿನಲ್ಲೂ ಸ್ಟೋರ್ ಕೂತಿದೆ ವೇಯ್ಟಿಂಗ್ ಕ್ಯೂನಲ್ಲಿದೆ ಎಲ್ಲ ಅವೈಲೇಬಲ್ ನೆಸಸರಿ ರಿಸೋರ್ಸಸ್ ಇದೆ ಬಟ್ ಇನ್ನೂ ಅದಕ್ಕೆ ಸಿ ಪಿ ಯು ಟೈಮ್ ಸಿಕ್ಕಿಲ್ಲ ಯಾಕಂದರೆ ಸಪೋಸ್ ನೀವು ನಾನ್ ಪ್ರಿಯಂಪ್ಟಿವ್ಗೆ ಎಕ್ಸಾಂಪಲ್ ತೊಗೊಂಡ್ರೆ ಎಸ್ ಜೆ ಎಫ್ಒ ನಾನ್ ಪ್ರಿಯಂಟಿವ್ ಏನು ಮಾಡುತ್ತೆ ಸಿ ಪಿ ಯು ಟೈಮು ಸತಿ ಪ್ರೊಸೆಸ್ ಗಲೋಕೇಟ್ ಆದರೆ ಅದು ಬೇರೆ ಪ್ರಾಸೆಸ್ಗೆ ಬಿಟ್ಕೊಡೋಲ್ಲ ಇಲ್ಲಿ ಪ್ರಾಸೆಸ್ ಪಿ ಟೂಗೆ ಬಿಟ್ಕೊಡ್ತಾ ಇಲ್ಲ ಅದು ವೆಯ್ಟ್ ಮಾಡ್ತಾ ಇದೆ ರೌಂಡ್ ರಾಬಿನಲ್ಲಿ ಆ ಎಕ್ಸಾಂಪಲಲ್ಲಿ ಎವ್ರಿ ಟೂ ಸೆಕೆಂಡ್ಸ್ ಒಂದು ಪ್ರೊಸೆಸ್ ರನ್ ಆಗಬೇಕು ನ್ಯೂ ಪ್ರೋಸೆಸ್ ಅಂತ ಹೇಳಿದ್ದೆ ಆ ಎಕ್ಸಾಂಪಲಲ್ಲಿ ಫಾರ್ ಎವ್ರಿ ಟೂ ಸೆಕೆಂಡ್ಸ್ ನ್ಯೂ ಪ್ರಾಸೆಸ್ ರನ್ ಆಗಬೇಕಂದ್ರೆ ಅಷ್ಟು ಟೈಮು ಇನ್ನೊಂದು ವೆಯ್ಟ್ ರಿಸೋರ್ಸಸ್ ಇದ್ದರೂ ವೆಯ್ಟ್ ಮಾಡಬೇಕಾಗತ್ತೆ ಬೇರೆ ಪ್ರಾಸೆಸ್ ಸೊ ಅದು ರೆಡಿ ಸ್ಟೇಟ್ ಆಗುತ್ತೆ ನೆಕ್ಸ್ಟು ರನ್ನಿಂಗ್ ವೆಯ್ಟ್ ಮಾಡ್ತಾ ಇತ್ತು ವೆಯ್ಟಿಂಗ್ ಕ್ಯೂನಲ್ಲಿ ರನ್ನಿಂಗ್ ಸ್ಟೇಟ್ ಸಿ ಪಿ ಯು ಇಸ್ ವರ್ಕಿಂಗ್ ಆನ್ ದಿಸ್ ಪ್ರಾಸೆಸಸ್ ಇನ್ಸ್ಟ್ರಕ್ಷನ್ಸ್ ರನ್ ಆಗ್ತಾ ಇದೆ ಸಿ ಪಿ ಯು ಟೈಮ್ ಅಲೋಕೇಟ್ ಆಯಿತು ವೆದರ್ ಇಟ್ಸ್ ರೌಂಡ್ ರಾಬಿನ್ ಆಫ್ಟರ್ ಟೂ ಸೆಕೆಂಡ್ಸ್ ಸಿಕ್ಕಿದೆ ಸಿ ಪಿ ಯು ಟೈಮು ವೆದರ್ ಇಟ್ಸ್ ಎಸ್ ಜೆ ಎಫ್ ನಾನ್ ಪ್ರಿ ಎಮ್ ಟ್ಯು ಎಸ್ ಜೆ ಎಫ್ ಫಸ್ಟ್ ಪ್ರೊಸೆಸ್ ಪಿವನ್ನು ಅದ್ರದ್ದು ತ್ರೀ ಬಸ್ಟ್ ಟೈಮ್ ತ್ರೀ ಯೂನಿಟ್ಸ್ ಆಫ್ ಟೈಮ್ ಕಂಪ್ಲೀಟ್ ಮಾಡಿದೆ ಸೆಕೆಂಡ್ ಪ್ರಾಸೆಸ್ಗೆ ಅದು ಕಂಪ್ಲೀಟ್ ಆದಮೇಲೆ ಸೆಕೆಂಡ್ ಪ್ರಾಸೆಸ್ಗೆ ಸಿಕ್ಕಿದೆ ಅಂದರೆ ಇಲ್ಲಿ ನಾನು ಏನು ಎಕ್ಸಾಂಪಲ್ ತೊಗೊಂಡಿದ್ದೀನಿ ಪ್ರಿಂಟರು ಪ್ರಿಂಟರು ಎಲ್ಲ ರಿಸೋರ್ಸಸ್ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದೆ ನೆಕ್ಸ್ಟು ವೆಯ್ಟಿಂಗ್ ಸ್ಟೇಟ್ ರನ್ ಆದಮೇಲೆ ಅದರದ್ದು ವರ್ಕ್ ಮುಗೀತು ಅದು ಎಕ್ಸಿಟ್ ಆಗೋಗುತ್ತೆ ಪ್ರಾಸೆಸ್ಸು ವೆಯ್ಟಿಂಗ್ ಸ್ಟೇಟು ಆಲ್ರೆಡಿ ಹೇಳಿದೆ ನಾನು ವೆಯ್ಟಿಂಗ್ ಸ್ಟೇಟ್ ಏನು ಅಂತ ಅದು ರೆಡಿ ಸ್ಟೇಟು ರೆಡಿ ಸ್ಟೇಟು ವೆಯ್ಟಿಂಗ್ ಸ್ಟೇಟು ಸಮ್ ವಾಟ್ ಇಂಟರ್ ರಿಲೇಟೆಡ್ ವೆಯ್ಟಿಂಗ್ ಸ್ಟೇಟಲ್ಲಿ ದಿ ಪ್ರಾಸೆಸ್ ಕೆನಾಟ್ ರನ್ ಅಟ್ ದಿ ಮೊಮೆಂಟ್ ಬಿಕಾಸ್ ಇಟ್ ಈಸ್ ವೆಯ್ಟಿಂಗ್ ಫಾರ್ ಸಮ್ ರಿಸೋರ್ಸ್ ಟು ಪಿಕಮ್ ಅವೈಲೇಬಲ್ ಆರ್ ಫಾರ್ ಸಮ್ ಇವೆಂಟ್ ಟು ಅಕರ್ ರಿಸೋರ್ಸು ಇಲ್ಲ ರೆಡಿ ಸ್ಟೇಟ್ ನೋಡಿ ಅದು ವೆಯ್ಟ್ ಮಾಡ್ತಿದೆ ಆದರೆ ರಿಸೋರ್ಸ್ ಇಟ್ಕೊಂಡು ವೆಯ್ಟ್ ಮಾಡ್ತಿದೆ ವೆಯ್ಟಿಂಗ್ ಸ್ಟೇಟಲ್ಲಿ ರಿಸೋರ್ಸು ಇಲ್ಲ ಇಷ್ಟೋತ್ತಿಂದ ವೆಯ್ಟ್ ಮಾಡ್ತಿದೆ ಇದು ನಮಗೆ ಎಸ್ ಜಿ ಎಫ್ ನಾನ್ ಪ್ರಿಯಂಪ್ಟಿವ್ ಎಕ್ಸಾಂಪಲಲ್ಲಿ ಇದನ್ನು ನೀವು ನೋಡ್ಬೋದು ಅದರಲ್ಲಿ ಸ್ಟಾರ್ಟಿಂಗ್ ಸೆಕೆಂಡ್ ಟೈಮು ಸೆಕೆಂಡ್ ಟೈಮ್ ಅಂದರೆ ಝೀರೋತ್ ಟೈಮ್ಗೆ ಒನ್ ಪ್ರಾಸೆಸ್ ಎಂಟ್ರಿ ಆಗುತ್ತೆ ಒನ್ ಯೂನಿಟ್ ಆಫ್ ಟೈಮ್ಗೆ ಎಂಟ್ರಿ ಆಗಿರೋ ಪ್ರಾಸೆಸ್ಸು ಎಲ್ಲ ಮಿಕ್ಕಿರೋ ನಾಲ್ಕು ಪ್ರೊಸೆಸ್ಸು ಕೆಲಸ ಮುಗಿಸಿದ ಮೇಲೆ ಕೊನೆಯಲ್ಲಿ ಅದು ವೆಯ್ಟ್ ಮಾಡ್ತಾ ಕೂತಿರುತ್ತೆ ಯಾಕಂದರೆ ಅದರದ್ದು ಬರ್ಸ್ಟ್ ಟೈಮ್ ಜಾಸ್ತಿ ಇರುತ್ತೆ ವೇಟ್ ಮಾಡ್ತಾ ಅದು ಲಾಂಗ್ ವೇಯ್ಟಿಂಗ್ ಆಗಿರುತ್ತೆ ಕ್ಯೂನಲ್ಲೇ ಲಾಂಗ್ ಕ್ಯೂ ಕ್ರಿಯೇಟ್ ಮಾಡಿಕೊಂಡು ಕೂತಿರುತ್ತೆ ರಿಸೋರ್ಸಸ್ಸು ಇಲ್ಲ ಯಾಕಂದರೆ ರಿಸೋರ್ಸಸ್ಸು ಬೇರೆ ಪ್ರಾಸೆಸಸ್ಸು ತಗೊಂಡಿದೆ ಸಿ ಯು ಟೈಮು ಸಿಗ್ತಾ ಇಲ್ಲ ಇನ್ಯಾವುದೋ ಪ್ರಾಸೆಸ್ ಸಿ ಪಿ ಯು ಟೈಮ್ ತಗೊಂಡಿದೆ ಲಾಂಗ್ ಟೈಮ್ ಇಂದ ವೆಯ್ಟ್ ಮಾಡ್ತಾ ಇದೆ ಅದು ವೆಯ್ಟಿಂಗ್ ಫಾರ್ ಎಕ್ಸಾಂಪಲ್ ಪ್ರಾಸೆಸ್ ಮೇ ಬಿ ವೆಯ್ಟಿಂಗ್ ಫಾರ್ ಕೀಬೋರ್ಡ್ ಇನ್ಪುಟ್ ಡಿಸ್ಕ್ ಆಕ್ಸೆಸ್ ರಿಕ್ವೆಸ್ಟ್ ಇಂಟರ್ ಪ್ರಾಸೆಸ್ ಮೆಸೇಜಸ್ ಎ ಟೈಮರ್ ಟು ಗೋ ಆಫ್ ಆರ್ ಎ ಚೈಲ್ಡ್ ಪ್ರೊಸೆಸ್ ಟು ಫಿನಿಶ್ ಇದೆ ನಾನು ಹೇಳಿದ್ದು ಪ್ರಾಸೆಸ್ ಮೇ ಬಿ ವೆಯ್ಟಿಂಗ್ ಫಾರ್ ಕೀಬೋರ್ಡ್ ಇನ್ಪುಟ್ ಟೈಪ್ ಮಾಡಿದ್ದೀರಾ ಪ್ರಿಂಟ್ ಕೊಡೋಕ್ಕೂ ರೆಡಿ ಇದ್ದೀರಾ ಬಟ್ ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಇದೆ ಇನ್ನು ಕರ್ಸರಲ್ಲೇ ಬ್ಲಿಂಕ್ ಆಗ್ತಿದೆ ನೀವು ಇನ್ನೊಂದು ಸ್ವಲ್ಪ ಟೈಪ್ ಮಾಡಬೇಕು ಈ ರೀತಿ ಎಕ್ಸಾಂಪಲ್ಸ್ ಅಂದರೆ ಕಂಪ್ಲೀಟ್ ಆಗಿ ಅದು ರಿಸೋರ್ಸ್ ಸಿಕ್ಕಿಲ್ಲ ಆಗಲೇ ನಾನು ರೆಡಿ ಸ್ಟೇಟಲ್ಲಿ ಹೇಳಿದ್ದೆ ಕಂಪ್ಲೀಟ್ ಎಲ್ಲ ಟೈಪ್ ಮಾಡಿ ಇಟ್ಟಿದ್ದೀರಾ ಅದು ಸೆಕೆಂಡರಿ ಮೆಮೊರಿನಲ್ಲಿದೆ ಪ್ರಿಂಟರು ಬಿಸಿ ಇಲ್ಲ ಪ್ರಿಂಟರು ರೆಡಿ ಇದೆ ಜಸ್ಟ್ ಅದಕ್ಕೆ ಸಿ ಪಿ ಯು ಟೈಮ್ ಸಿಗಬೇಕು ಅಂತ ಇಲ್ಲಿ ಟೈಪಿಂಗ್ ಕೆಲಸನೂ ಮುಗ್ದಿಲ್ಲ ವೆಯ್ಟಿಂಗ್ ಫಾರ್ ಕೀಬೋರ್ಡ್ ಇನ್ಪುಟ್ ಡಿಸ್ಕ್ ಆ್ಯಕ್ಸಸ್ ರಿಕ್ವೆಸ್ಟ್ ಅಂದರೆ ಇವೆಲ್ಲ ಕಂಪ್ಲೀಟ್ ಮಾಡಿ ಸೇವ್ ಬಟನ್ ಕ್ಲಿಕ್ ಮಾಡಿದ್ಮೇಲೆ ಡಿಸ್ಕಲ್ಲಿ ಕೂತ್ಕೊಳ್ಳುತ್ತೆ ಪ್ರಾಪರಾಗಿ ಸೊ ಆ ಕೆಲಸನೂ ಮುಗ್ದಿಲ್ಲ ಸಿ ಪಿ ಯು ಟೈಮು ಸಿಕ್ಕಿಲ್ಲ ಸಿ ಪಿ ಯು ಟೈಮ್ ಸಿಕ್ಕಿದ್ರೂ ಇಲ್ಲಿ ರಿಸೋರ್ಸ್ ಬೇಕಲ್ಲ ರಿಸೋರ್ಸೇ ಫಸ್ಟ್ ಆಫ್ ಆಲ್ ಇಲ್ಲ ವೇಟಿಂಗ್ ಸ್ಟೇಟ್ ಟರ್ಮಿನೇಟೆಡ್ ಇದು ಯಾವ್ದಾರೋ ಒಂದು ಸ್ಟೇಟ್ ಅಲ್ಲಿ ಟರ್ಮಿನೇಟ್ ಆಗುತ್ತೆ ರನ್ನಿಂಗ್ ಸ್ಟೇಟಿಂದ ನೆಕ್ಸ್ಟ್ ಅದು ಟರ್ಮಿನೇಷನ್ ಸ್ಟೇಟ್ಗೆ ಹೋಗೋದು ಎಕಾರ್ಡಿಂಗ್ ಟು ದಿ ಡಯಾಗ್ರಾಮ್ ನ್ಯೂ ಸ್ಟೇಟ್ ಇದೆ ನೋಡಿ ನ್ಯೂ ಸ್ಟೇಟ್ ಆದ ತಕ್ಷಣ ಅದು ರೆಡಿ ಸ್ಟೇಟ್ಗೆ ಹೋಗುತ್ತೆ ರಿಸೋರ್ಸ್ ಇಟ್ಕೊಂಡು ವೈಟ್ ಮಾಡ್ತಿರೋದ್ರಿಂದ ರೆಡಿ ಸ್ಟೇಟ್ಗೆ ಹೋಗಿ ತಕ್ಷಣ ಯು ಕ್ಯಾನ್ ಸಿ ಹಿಯರ್ ಮಾರ್ಕ್ ರೆಡಿ ಸ್ಟೇಟ್ ಇಂದ ರನ್ನಿಂಗ್ ಹೋಗುತ್ತೆ ಯಾಕಂದರೆ ರಿಸೋರ್ಸಸ್ ಇದೆ ನ್ಯೂ ಬಾರ್ನ್ ಪ್ರೊಸೆಸ್ ಸಿಸ್ಟಮ್ಗೆ ಎಂಟ್ರಿ ಆಗಿದೆ ರಿಸೋರ್ಸಸ್ ಇದೆ ಸಿ ಪಿ ಯು ಟೈಮ್ ಸಿಕ್ಕಿಲ್ಲ ಅಷ್ಟೇ ಸಿ ಪಿ ಯು ಟೈಮ್ ಸಿಕ್ಕಿದ ತಕ್ಷಣ ನೆಕ್ಸ್ಟ್ ಅದು ರನ್ನಿಂಗ್ಗೆ ಹೋಗ್ಬೇಕು ನೆಕ್ಸ್ಟ್ ಅದು ಇಲ್ಲಿಂದನೇ ಟರ್ಮಿನೇಟ್ ಆಗುತ್ತೆ ಮಧ್ಯ ರನ್ ಆಗಬೇಕಾದ್ರೆ ಅಕಾರ್ಡಿಂಗ್ ಟು ರೌಂಡ್ ರಾಬಿನ್ ಇಂಟರಪ್ಷನ್ ಆಗ್ಬೋದು ರೌಂಡ್ ರಾಬಿನ್ ಎಕ್ಸಾಂಪಲಲ್ಲಿ ಎವ್ರಿ ಟೂ ಸೆಕೆಂಡ್ಸ್ ಹೊಸ ಪ್ರೊಸೆಸ್ ರನ್ ಆಗಬೇಕು ಅಂತಂದೆ ಸೊ ಆಗ ಇಂಟರಪ್ಷನ್ ಆದಾಗ ಮತ್ತೆ ರೆಡಿ ಸ್ಟೇಟ್ಗೆ ಹೋಗುತ್ತೆ ರಿಸೋರ್ಸ್ ಕೊಟ್ಟಿರಲ್ಲ ಆದರೆ ಸಿಪಿಯು ಟೈಮ್ ಇಲ್ಲ ಅಷ್ಟೇ ಮತ್ತೆ ಎರಡು ಸೆಕೆಂಡ್ ಆದ್ಮೇಲೆ ಅಥವಾ ನಾಲ್ಕು ಸೆಕೆಂಡ್ ಆದ್ಮೇಲೆ ಇಂಟರಪ್ಷನ್ ಪಾಸ್ ಔನ್ ಆದ್ಮೇಲೆ ಟರ್ಮಿನೇಷನ್ ಸ್ಟೇಟ್ಗೆ ಹೋಗುತ್ತೆ ನೆಕ್ಸ್ಟ್ ರನ್ನಿಂಗ್ ಸ್ಟೇಟ್ ಅಲ್ಲಿ ಇದ್ದಿದ್ದು ರನ್ ಆಗ್ತಾ ಇದ್ದಿದ್ದು ಅದಕ್ಕೆ ಸಿ ಯು ಟೈಮು ಹೊರಟೋಗ್ಬಹುದು ಅದು ರಿಸೋರ್ಸಸ್ಸು ಕಳ್ಕೊಬಹುದು ಆಗ ಅದು ವೈಟಿಂಗ್ ಸ್ಟೇಟ್ಗೋಗಿ ಮತ್ತೆ ರೆಡಿ ಸ್ಟೇಟ್ಗೋಗಿ ಮತ್ತೆ ರನ್ನಿಂಗ್ ಸ್ಟೇಟ್ಗೋಗಿ ಟರ್ಮಿನೇಟ್ ಆಗಬೇಕು ಇದಿಷ್ಟು

ಈಗ ಪ್ರಾಸೆಸ್ ಪಿ ಒನ್ ರನ್ ಆಗ್ತಿದ್ರೆ ರನ್ನಿಂಗ್ ಸ್ಟೇಟ್ ರನ್ನಿಂಗಲ್ಲಿರ್ಬೇಕಾರೆ ರೌಂಡ್ ರಾಬಿನ್ ಅಪ್ಲೈ ಮಾಡಿದ್ರೆ ಪ್ರಾಸೆಸ್ ಪಿ ಟು ಏನು ಮಾಡ್ತಿರುತ್ತೆ ಫಾರ್ ಟೂ ಸೆಕೆಂಡ್ಸ್ ಫಾರ್ ಎವ್ರಿ ಟೂ ಸೆಕೆಂಡ್ಸ್ ನ್ಯೂ ಪ್ರಾಸೆಸ್ ಶುಡ್ ಬಿ ಇನ್ ರನ್ನಿಂಗ್ ಕಂಡೀಷನ್ ಅಂತ ಅಂದರೆ ಆ ಟೂ ಸೆಕೆಂಡ್ಸು ಇದು ರನ್ ಆಗಬೇಕಾದ್ರೆ ಪ್ರೊಸೆಸ್ ಪಿ ಒನ್ ಇನ್ನೊಂದು ಡೇಟಾ ಸ್ಟ್ರಕ್ಚರು ಪ್ರಾಸೆಸ್ ಪಿ ಟು ಕಂಡೀಷನ್ ಏನಿರುತ್ತೆ ರಿಸೋರ್ಸಸ್ ಇರ್ಬೋದು ಬಟ್ ಯು ಟೈಮ್ ಸಿಕ್ಕಿಲ್ಲ ರೆಡಿ ಸ್ಟೇಟಲ್ಲಿ ಇರುತ್ತೆ ಇನ್ನೊಂದು ಪಿ ತ್ರೀ ರಿಸೋರ್ಸಸ್ಸು ಇಲ್ಲ ಸಿ ಪಿ ಯು ಟೈಮು ಇಲ್ಲ ಅಂದ್ರೆ ಅದು ವೇಟಿಂಗ್ ಸ್ಟೇಟಲ್ಲಿ ಇರ್ಬೋದು ಎವ್ರಿ ಪ್ರಾಸೆಸ್ ಅದರದ್ದು ಸ್ಟೇಟ್ ಇಲ್ಲಿ ಅಲೋಕೇಟ್ ಆಗುತ್ತೆ ಪ್ರೋಸೆಸ್ ಐ ಡಿ ಅಂಡ್ ಪೇರೆಂಟ್ ಪ್ರಾಸೆಸ್ ಐ ಡಿ ಪೇರೆಂಟ್ ಐ ಐಡಿ ವಿ ಹವ್ ಆಲ್ರೆಡಿ ಡಿಸ್ಕಸ್ಡ್ ಅಬೌಟ್ ಪೇರೆಂಟ್ ಪ್ರೊಸೆಸ್ ಐ ಡಿ ಪ್ರಾಸೆಸ್ ಜನರೇಟ್ ಮಾಡೋ ಅಂತ ಐ ಡಿ ಫಾರ್ ಎಕ್ಸಾಂಪಲ್ ಪೇರೆಂಟ್ ಪ್ರಾಸೆಸ್ ಐ ಡಿ ಅಂತಂದ್ರೆ ಯು ಆರ್ ಯುನಿಕ್ ಸ್ಕ್ರಿಪ್ಟಿಂಗ್ ಟೈಪ್ ಮಾಡಬೇಕಾದ್ರೆ ನಿಮ್ಮದು ಬ್ಯಾಶ್ ಟರ್ಮಿನಲ್ ಇದೆಯಲ್ಲ ಬ್ಯಾಶ್ ಟರ್ಮಿನಲ್ಲೇ ಇಲ್ಲ ಅಂತಂದರೆ ನಿಮ್ಮ ಟರ್ಮಿನಲ್ ಸ್ಕ್ರೀನೇ ಇಲ್ಲ ಅಂದರೆ ಕಮೆಂಟ್ಸ್ ಟೈಪ್ ಮಾಡೋಕ್ಕಾಗಲ್ಲ ಅದು ಹೇಗೆ ಬರುತ್ತೆ ಯಾವುದ್ರ ಮೇಲೆ ಡಿಸ್ಪ್ಲೇ ಆಗ್ತಿದೆ ಬ್ಯಾಶ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಸೊ ಆ ಬ್ಯಾಶ್ ಪೇರೆಂಟ್ ಪ್ರಾಸೆಸ್ ಐ ಡಿ ಆ ಬ್ಯಾಶ್ನ ಕಿಲ್ ಮಾಡಿದ್ರೆ ನೀವು ಪ್ರಾಸೆಸ್ ಸ್ಪ್ಲಿಟ್ಟೇ ಆಗಲ್ಲ ಚೈಲ್ಡ್ ಪ್ರಾಸೆಸ್ ಕ್ರಿಯೇಟೇ ಆಗಲ್ಲ ಸೊ ಆ ಪೇರೆಂಟ್ ಪ್ರಾಸೆಸ್ ಐ ಡಿ ಮತ್ತು ಈ ಪ್ರತಿ ಪ್ರಾಸೆಸ್ಗೆ ಸಿಕ್ಕಿರೋ ಪ್ರಾಸೆಸ್ ಐ ಡಿ ಅದು ಸ್ಟೋರ್ ಆಗುತ್ತೆ ದಟ್ ಈಸ್ ಪ್ರಾಸೆಸ್ ನಂಬರ್ ನೆಕ್ಸ್ಟು ಸಿ ಪಿ ಯು ರಿಜಿಸ್ಟರ್ಸ್ ಆ್ಯಂಡ್ ಪ್ರೋಗ್ರಾಮ್ ಕೌಂಟರ್ ದೀಸ್ ನೀಡ್ ಟು ಬಿ ಸೇವ್ಡ್ ಆ್ಯಂಡ್ ರೀಸ್ಟೋರ್ಡ್ ವಿನ್ ಸ್ವಾಪಿಂಗ್ ಪ್ರಾಸೆಸಸ್ ಇನ್ ಆ್ಯಂಡ್ ಔಟ್ ಆಫ್ ದಿ ಸಿ ಪಿ ಯು ಸ್ವಾಪಿಂಗ್ ಅಂತ ಒಂದು ಟೆಕ್ನಿಕ್ ಇದೆ ಆಪ್ರೇಟಿಂಗ್ ಸಿಸ್ಟಮಲ್ಲಿ ಅದು ಒಂದು ಡಿಫ್ರೆಂಟ್ ಕಾನ್ಸೆಪ್ಟು ಯಾವಾಗ ರ್ಯಾಮಲ್ಲಿ ಮೆಮೊರಿ ಸಾಲಲ್ಲ ಆಗ ಸೆಕೆಂಡರಿ ಮೆಮೊರಲ್ಲಿ ಮೆಮೊರಿನಲ್ಲಿ ಒಂದಷ್ಟು ಸ್ಪೇಸ್ ತಗೊಂಡು ಅದನ್ನೇ ಒಂದು ವರ್ಚುವಲ್ ಮೆಮೊರಿ ಅಂತ ಕ್ರಿಯೇಟ್ ಮಾಡಿಕೊಂಡು ಅಲ್ಲೇ ರ್ಯಾಮಿಂದ ಪ್ರಾಸೆಸಸ್ನ ಆ ಪೋರ್ಷನ್ಗೆ ಮೂವ್ ಮಾಡಿ ಅರ್ಜೆಂಟ್ ಪ್ರೊಸೆಸಸ್ಸು ರ್ಯಾಮ್ ತೊಗೊಬಂದು ಆಗಿ ರನ್ ಆಗೋ ಅಂಥದ್ದು ಸ್ವ್ಯಾಪಿಂಗ್ ಪ್ರಾಸೆಸಸ್ ಈ ಸ್ವಾಪಿಂಗ್ ಪ್ರಾಸೆಸಸ್ಸು ಇನ್ ಆ್ಯಂಡ್ ಔಟ್ ಆಫ್ ದಿ ಸಿಪಿಯು ಮೂವ್ ಆಗ್ತಾನೆ ಇರುತ್ತೆ ಫ್ರೀಕ್ವೆಂಟ್ ಆಗಿ ಅದು ಸೇವ್ ಆಗಿರುತ್ತಲ್ಲ ಪಿ ಸಿಪಿಯು ರಿಜಿಸ್ಟರ್ಸ್ ಅಂಡ್ ಅದನ್ನ ಟ್ರ್ಯಾಕ್ ಮಾಡುತ್ತೆ ಇನ್ಫಾರ್ಮೇಶನ್ ನಿಮ್ಮ ಪ್ರಾಸೆಸಸ್ ಎಷ್ಟು ಪ್ರಾಸೆಸ್ಸು ಈಗ ಕರೆಂಟ್ಲಿ ರನ್ನಿಂಗ್ ಪ್ರೊಸೆಸ್ ರಾಮ್ ಅಲ್ಲಿ ಇದೆಯಾ ಅಥವಾ ಆಗಿ ಸೆಕೆಂಡರಿ ಮೆಮೊರಿಗೆ ಹೋಗಿದೆಯಾ ಸೆಕೆಂಡರಿ ಮೆಮೊರಿದು ವರ್ಚುಯಲ್ ಮೆಮೊರಿ ಪೋರ್ಷನ್ ಅಲ್ಲಿ ಇದೆಯಾ ನೆಕ್ಸ್ಟ್ ಸಿಪಿಯು ಶೆಡ್ಯೂಲಿಂಗ್ ಇನ್ಫಾರ್ಮೇಶನ್ ಶೆಡ್ಯೂಲಿಂಗ್ ಅಲ್ಲಿ ಎಷ್ಟೋ ಟೈಪ್ಸ್ ನೀವು ನೋಡಿದೀರ ಅದರಲ್ಲಿ ಯಾವ ಟೈಪ್ ಶೆಡ್ಯೂಲಿಂಗು ಅಪ್ಲೈ ಆಗ್ತಾ ಇದೆ ಅದು ಇರುತ್ತೆ ಮೆಮೊರಿ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಪೇಜ್ ಟೇಬಲ್ಸ್ ಆರ್ ಸೆಗ್ಮೆಂಟ್ ಟೇಬಲ್ಸ್ ಇದು ಅಷ್ಟೇನೆ ಆಪರೇಟಿಂಗ್ ಸಿಸ್ಟಮ್ ಸ್ವಾಪಿಂಗ್ ಹೇಳಿದ್ನಲ್ಲ ಆ ರೀತಿ ಒಂದು ಕಾನ್ಸೆಪ್ಟ್ ಇದು ಪೇಜ್ ಟೇಬಲ್ಸು ಇಟ್ಸ್ ಎ ಹ್ಯೂಜ್ ಟಾಪಿಕ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ಅಕೌಂಟ್ ನಂಬರ್ಸ್ ಪ್ರೋಸೆಸ್ ಅಕೌಂಟ್ ನಂಬರ್ಸ್ ಲಿಮಿಟ್ಸ್ ಸಿಪಿಯು ಟೈಮ್ ಎಷ್ಟು ಕನ್ಸ್ಯೂಮ್ ಆಗಿದೆ ಈ ಸ್ಟಾಟಿಸ್ಟಿಕ್ಸ್ ಅಕೌಂಟಿಂಗ್ ಇನ್ಫಾರ್ಮೇಷನಲ್ಲಿ ಅಲ್ಲಿ ಇರುತ್ತೆ ಮತ್ತೆ ಈಚ್ ಪ್ರೊಸೆಸ್ಗೆ ಎಷ್ಟು ಯಾವ ರೀತಿ ಡಿವೈಸಸ್ ಅಲೋಕೇಟ್ ಆಗಿದೆ ಅದು ಎಷ್ಟು ಇನ್ಪುಟ್ ಡಿವೈಸು ಔಟ್ಪುಟ್ ಡಿವೈಸು ಮತ್ತೆ ಮೆಮೊರೀಸ್ನ ಯೂಸ್ ಮಾಡಿಕೊಂಡಿದೆ ಫೈಲ್ ಬೇಸ್ಡ್ ಪ್ರೋಗ್ರಾಮ ಅಥವಾ ಡೇಟಾ ಬೇಸ್ ಬೇಸ್ಡ್ ಪ್ರೋಗ್ರಾಮ ಈ ಇನ್ಪುಟ್ ಔಟ್ಪುಟ್ ಸ್ಟೇಟಸ್ ಇನ್ಫಾರ್ಮೇಷನ್ನು ಸ್ಟೋರ್ ಆಗುತ್ತೆ ಇದಿಷ್ಟು ಡಿಟೇಲು

ರೌಂಡ್ ರಾಬಿನ್ ಪ್ರಿಯಾರಿಟಿ ಶೆಡ್ಯೂಲಿಂಗ್ ಎಸ್ ಜಿ ಎಫ್ ಅದರಲ್ಲೂ ನಾನ್ ಪ್ರಿಯೆಮ್ಟಿವ್ ಪ್ರಿಯೆಮ್ಟಿವ್ ಅಂತ ಇರುತ್ತೆ ಟೈಪ್ಸು ಮಲ್ಟಿ ಲೆವೆಲ್ ಕ್ಯೂ ಶೆಡ್ಯೂಲಿಂಗ್ ಮಲ್ಟಿ ಲೆವೆಲ್ ಫೀಡ್ಬ್ಯಾಕ್ ಕ್ಯೂ ಶೆಡ್ಯೂಲಿಂಗ್ ಇದಿಷ್ಟು ಟೈಪ್ಸು ಎಲ್ಲದರದ್ದು ಅಲ್ಟಿಮೇಟ್ ಪರ್ಪಸ್ ಏನು ಟು ಕೀಪ್ ದಿ ಸಿ ಪಿ ಯು ಬಿಝಿ ಆಲ್ ಟೈಮ್ಸ್ ದಟ್ ಈಸ್ ಪ್ರಾಸೆಸ್ ಶೆಡ್ಯೂಲಿಂಗ್ ಆ್ಯಂಡ್ ಟು ಡಿಲಿವರ್ ಅಕ್ಸೆಪ್ಟೇಬಲ್ ರೆಸ್ಪಾನ್ಸ್ ಟೈಮ್ಸ್ ಫಾರ್ ಆಲ್ ದಿ ಪ್ರೋಗ್ರಾಮ್ಸ್ ಪರ್ಟಿಕ್ಯುಲರ್ಲಿ ಫಾರ್ ಇಂಟರ್ಯಾಕ್ಟಿವ್ ಒನ್ಸ್ ಇಂಟರಾಕ್ಟಿವ್ ಒನ್ಸ್ ಅಂದರೆ ನಾವು ರೆಸ್ಪಾಂಡ್ ಮಾಡೋ ಅಂಥದ್ದು ಫಾರ್ ಎಕ್ಸಾಂಪಲ್ ಎ ಟಿ ಎಮ್ ಮೆಷಿನ್ ಮುಂದೆ ಹೋದಾಗ ನಾವು ಕಾರ್ಡ್ ಇನ್ಸರ್ಟ್ ಮಾಡಿದಾಗ ಅಲ್ಲಿ ಏನು ಆಪ್ಷನ್ ಬರ್ತಿರುತ್ತೆ ಅಕಾರ್ಡಿಂಗ್ ಟು ದಟ್ ಆಪ್ಷನ್ ನಾವು ಎಂಟ್ರಿ ಮಾಡ್ತಾ ಹೋಗ್ತಾ ಇರ್ತೀವಿ ಎಂಟರ್ ಸಮ್ ನಂಬರ್ ಅಂತ ಕೇಳುತ್ತೆ ಎಂಟರ್ ಮಾಡ್ತೀವಿ ಡೂ ಯು ವಾಂಟ್ ಟು ಕಮ್ಯುನಿಕೇಟ್ ಇನ್ ಇಂಗ್ಲೀಷ್ ಹಿಂದಿ ಆರ್ ಕನ್ನಡ ಅಂತ ಬರುತ್ತೆ ಆಪ್ಷನ್ ತೊಗೋತೀವಿ ಸಪೋಸ್ ಇಂಗ್ಲೀಷ್ ಅಂತ ತೊಗೋಬೋದು ಆಪ್ಷನ್ನು ನೆಕ್ಸ್ಟು ಎಂಟರ್ ಯುವರ್ ಪಿನ್ ನಂಬರ್ ಅಂತ ಕೇಳ್ಬೋದು ಪಿನ್ ನಂಬರ್ ಎಂಟ್ರಿ ಮಾಡ್ತೀವಿ ನೆಕ್ಸ್ಟು ಎಂಟರ್ ದಿ ಅಮೌಂಟ್ ಅಂತ ಕೇಳುತ್ತೆ ಅಮೌಂಟ್ ಎಂಟ್ರಿ ಮಾಡ್ತೀವಿ ಅದು ಕ್ವಶನ್ ಕೇಳ್ದಂಗೆ ನಾವು ಎಂಟ್ರಿ ಮಾಡ್ತಾ ಹೋಗ್ತಿರ್ತೀವಿ ಎ ಟಿ ಎಮ್ ಮೆಷಿನ್ ಮುಂದೆ ಸೊ ಅಲ್ಲಿ ಏನಾಗ್ತಾ ಇರುತ್ತೆ ಇಂಟರ್ಯಾಕ್ಷನ್ ಆಗ್ತಾ ಇರುತ್ತೆ ಯಾವುದ್ರ ಜೊತೆ ಮೆಷಿನ್ ಜೊತೆ ಅಲ್ಲ ಅದರಲ್ಲಿರೋ ಸಾಫ್ಟ್ವೇರ್ ಎ ಟಿ ಎಮ್ ಅಲ್ಲಿರೋ ಸಾಫ್ಟ್ವೇರ್ ಜೊತೆ ನಾವು ಆ್ಯಕ್ಚುಲಿ ಇಂಟರಾಕ್ಟ್ ಮಾಡ್ತಾ ಇರ್ತೀವಿ ಅದು ಲೇಟ್ ಮಾಡಿದ್ರೆ ನಮಗೆ ರೆಸ್ಪಾಂಡ್ ಮಾಡೋದು ಅಥವಾ ನೆಕ್ಸ್ಟ್ ಸ್ಕ್ರೀನು ಡಿಸ್ಪ್ಲೇ ಆಗೋದು ಲೇಟ್ ಮಾಡಿದ್ರೆ ಅದೇ ರೆಸ್ಪಾನ್ಸ್ ಟೈಮು ಲೇಟ್ ಆಗ್ತಾ ಇದೆ ಡಿಲೇ ಆಗ್ತಾ ಇದೆ ಅಂತ ಅರ್ಥ ಅದೇ ಇಲ್ಲಿರೋದು ಅಕ್ಸೆಪ್ಟೇಬಲ್ ರೆಸ್ಪಾನ್ಸ್ ಟೈಮ್ಸ್ ಫಾರ್ ಆಲ್ ಪ್ರೋಗ್ರಾಮ್ಸ್ ಪರ್ಟಿಕ್ಯುಲರ್ಲಿ ಫಾರ್ ಇಂಟರಾಕ್ಟಿವ್ ಒನ್ಸ್ ಅದು ಲೇಟ್ ಮಾಡಿದ್ರೆ ಅದು ಒಂದು ಟೆನ್ ಮಿನಿಟ್ಸ್ ತೊಗೋಬೋದು ಒಂದು ನೀವೊಂದು ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಸೊ ಅದು ಇಟ್ಸ್ ನಾಟ್ ಡಿಸೈರೇಬಲ್ ನಾವೇನು ಯೂಸರ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಕ್ವಿಕ್ಕಾಗಿ ಅವ್ರಿಗೆ ಒಂದು ರೆಸ್ಪಾನ್ಸ್ ಬರಬೇಕು ಆಪ್ರೇಟಿಂಗ್ ಸಿಸ್ಟಮಿಂದ ಅದೇ ರೆಸ್ಪಾನ್ಸ್ ಟೈಮ್ ರೆಸ್ಪಾನ್ಸ್ ಟೈಮ್ ಕ್ವಿಕ್ ಇರಬೇಕು ಸಿ ಯು ಆಲ್ವೇಸ್ ಬ್ಯುಸಿ ಇರಬೇಕು ಅದಕ್ಕೆ ಎಲ್ಲಾದ್ರಲ್ಲೂ ನೋಡಿ ಎಲ್ಲ ಶೆಡ್ಯೂಲಿಂಗ್ ಆಲ್ಗರಿ ಪರ್ಪಸ್ ಏನು ವೇಯ್ಟಿಂಗ್ ಟೈಮು ಕಮ್ಮಿ ಆಗ್ತಾ ಹೋಗಬೇಕು ಅನ್ನೋದು ವೇಟಿಂಗ್ ಟೈಮ್ ಕಮ್ಮಿ ಅಂದರೆ ಸಿಪಿಯು ವೇಟ್ ಮಾಡೋ ಟೈಮು ಕಮ್ಮಿ ಇದ್ದಷ್ಟು ಸಿಪಿಯು ಬ್ಯುಸಿ ಇದೆ ಅಂತ ಅರ್ಥ ಸಾರಿ ಪ್ರಾಸೆಸ್ ಶೆಡ್ಯೂಲರ್ ಮಸ್ಟ್ ಮೀಟ್ ದೀಸ್ ಆಬ್ಜೆಕ್ಟಿವ್ಸ್ ಬೈ ಇಂಪ್ಲಿಮೆಂಟಿಂಗ್ ಸ್ಯೂಟೆಬಲ್ ಪಾಲಿಸೀಸ್ ನೆಕ್ಸ್ಟ್ ಶೆಡ್ಯೂಲಿಂಗ್ ಕ್ಯೂಸ್ ಕ್ಯೂ ಅಂದ್ರೆ ಆಲ್ರೆಡಿ ನಿಮ್ಗೆ ಅರ್ಥ ಆಗಿದೆ ಒಂದು ಎಫ್ ಸಿ ಎಫ್ ಎಸ್ ಅಲ್ಲಿ ಎಕ್ಸಾಂಪಲ್ ಹೇಳಿದೀನಿ ಮೂವಿ ಟಿಕೆಟ್ ತಗೊಳ್ಳಕ್ಕೆ ಕ್ಯೂ ನಿಂತಿದ್ದಾರೆ ಜನ ರೇಷನ್ ತಗೊಳ್ಳಕ್ಕೆ ಕ್ಯೂ ನಿಂತಿದ್ದಾರೆ ಯಾವುದೇ ರೀತಿ ಕ್ಯೂ ಇರಬಹುದು ನೀವು ಎಕ್ಸಾಮ್ ಫೀಸ್ ಪೇ ಮಾಡೋಕ್ಕೆ ಕ್ಯೂ ನಿಂತಿರಬಹುದು ಇಲ್ಲಿ ಪ್ರಾಸೆಸಸ್ ಆ ಥರ ಕ್ಯೂ ನಿಂತಿರುತ್ತೆ ಎಲ್ಲಿ ಕ್ಯೂ ಇರುತ್ತೆ ಅದು ಪ್ರೈಮರಿ ಮೆಮೊರಿಲಿ ಇರಲ್ಲ ಪ್ರೈಮರಿ ಮೆಮೊರಿಲಿ ಎಕ್ಸಿಕ್ಯೂಷನ್ ಆಗುತ್ತೆ ಅಷ್ಟೇ ಸೆಕೆಂಡರಿ ಮೆಮೊರಿಲಿ ಆ ಕ್ಯೂ ನಿಂತಿರುತ್ತೆ ಸೆಕೆಂಡರಿ ಮೆಮೊರಿಲಿ ಕ್ಯೂ ನಿಂತಿರೋದು ಯಾವಾಗ ಸಿ ಪಿ ಯು ಫ್ರೀ ಆಗುತ್ತೆ ಆಗ ಸೆಕೆಂಡರಿ ಮೆಮೊರಿಯಿಂದ ಪ್ರೈಮರಿ ಮೆಮೊರಿ ಅಥವಾ ರ್ಯಾಮ್ಗೆ ಹೋಗ್ತಾ ಇರುತ್ತೆ ಪ್ರಾಸೆಸಸ್ ಎಲ್ಲಿಂದ ಹೋಗ್ತಾ ಇರುತ್ತೆ ಫ್ರಮ್ ದಿ ಸೆಕೆಂಡರಿ ಮೆಮೊರಿ ಎಲ್ಲಿಗೆ ಹೋಗುತ್ತೆ ಟು ದಿ ಪ್ರೈಮರಿ ಮೆಮೊರಿ ಪ್ರೈಮರಿ ಮೆಮೊರಿ ಯಾವಾಗ ಹೋಗುತ್ತೆ ಕ್ಯೂ ಬಿಟ್ಟು ಯಾವಾಗ ಪ್ರೈಮರಿ ಹೋಗುತ್ತೆ ಆಗ ಇಟ್ ಈಸ್ ಸೆಟ್ ಟು ಬಿ ಎ ಪ್ರಾಸೆಸ್ ಆಲ್ ಪ್ರಾಸೆಸಸ್ ಆರ್ ಸ್ಟೋರ್ಡ್ ಇನ್ ದಿ ಜಾಬ್ ಕ್ಯೂ ಪ್ರಾಸೆಸಸ್ ಇನ್ ದಿ ರೆಡಿ ಸ್ಟೇಟ್ ಆಲ್ರೆಡಿ ನೋಡಿದ್ವಿ ಸ್ಟೇಟ್ಸ್ ಆಫ್ ದಿ ಪ್ರಾಸೆಸ್ ನ್ಯೂ ರೆಡಿ ವೆಯ್ಟಿಂಗ್ ಟರ್ಮಿನೇಟಿಂಗ್ ಇದೆಲ್ಲ ಡಿಫ್ರೆಂಟ್ ರನ್ನಿಂಗ್ ಈ ತರ ಡಿಫ್ರೆಂಟ್ ಸ್ಟೇಜಸ್ ಇರುತ್ತೆ ಪ್ರಾಸೆಸಸ್ ಇನ್ ರೆಡಿ ಸ್ಟೇಟ್ ಅಂದ್ರೆ ಏನು ರೆಡಿ ಸ್ಟೇಟ್ ಪ್ರಾಸೆಸ್ಸು ರಿಸೋರ್ಸ್ ಸಿಕ್ಕಿದೆ ಸಿಪಿಯು ಟೈಮ್ ಸಿಕ್ಕಿಲ್ಲ ಅಂತ ಅದೇ ಸೆಪ್ರೇಟು ರೆಡಿ ಕ್ಯೂ ನಲ್ಲಿ ಕೂತಿರುತ್ತೆ ಆಲ್ ಪ್ರಾಸೆಸಸ್ ಸೇವ್ ಮಾಡಿದ ತಕ್ಷಣ ಎಲ್ಲಿ ಕೂತಿರುತ್ತೆ ಜಾಬ್ ಕ್ಯೂ ನಲ್ಲಿ ಕೂತಿರುತ್ತೆ ಪ್ರಾಸೆಸಸ್ ವೈಟಿಂಗ್ ಫಾರ್ ಇ ಡಿವೈಸ್

ಡಿವೈಸ್ ಕ್ಯೂನಲ್ಲಿ ನಲ್ಲಿ ನೀವು ಆಗ್ತಿರೋ ಪ್ರತಿ ಅಕ್ಷರನೂ ಆ ಡಿವೈಸ್ ಕ್ಯೂನಲ್ಲಿ ನಲ್ಲಿ ಕೂತ್ಕೊಳ್ತಾ ಇದೆ ಸೇವ್ ಮಾಡಿಟ್ರಿ ಜಾಬ್ ಕ್ಯೂನಲ್ಲಿ ಇದೆ ಸೇವ್ ಮಾಡಿ ಅದನ್ನ ರನ್ ಮಾಡ್ತಾ ಇದ್ದೀರಾ ರೆಡಿ ಕ್ಯೂ ರನ್ ಮಾಡಕ್ಕೆ ರೆಡಿ ಆಗಿದ್ದೀರಾ ರೆಡಿ ಕ್ಯೂನಲ್ಲಿದೆ ರನ್ ಮಾಡಿದ್ರಿ ಪ್ರಾಸೆಸ್ ಆಯ್ತು Other queues may also be created and used as needed. Next to scheduler, silly, long term, short term, and medium term scheduler are the three types. A long term scheduler is a typical of a bad system or a very heavily loaded system. It runs infrequently and can afford to take the time to implement intelligent and advanced scheduling algorithms. A Batch system is applicable long term scheduler. Or a very heavily loaded system. It runs infrequently, means such as when one process ends selecting. One more to be loaded in from disk in its place and can afford to take the time to implement intelligent and advanced scheduling algorithms. Short term scheduler or CPU scheduler runs very frequently on the order of 100 milliseconds and must very quickly swap one process out of the CPU and swap in.

An efficient scheduling system will select a good process mix of CPU bound processes and input output bound processes. CPU bound process input output bound process entire. CPU bound process which quickly needs the attention of CPU. Input output bound processes which require which needs which requires ಇನ್ಪುಟ್ ಡಿವೈಸಸ್ ಅಂಡ್ ಔಟ್ಪುಟ್ ಡಿವೈಸಸ್ ಡಿಸ್ಪ್ಲೇ ಆಗಬೇಕು ಸಿಸ್ಟಮ್ ಮೇಲೆ ಯಾವುದೋ ಬ್ಯಾಕ್ ಗ್ರೌಂಡ್ ಜಾಬ್ ಅಲ್ಲ ಕೀಬೋರ್ಡಿಂದ ಇಂದ ಇನ್ಪುಟ್ ಹೋಗಬೇಕು ಡಿಸ್ಪ್ಲೇ ಆಗಬೇಕು ಪ್ರಿಂಟರ್ ಮೇಲೆ ಅಥವಾ ಸಿಸ್ಟಮ್ ಮೇಲೆ ಅದೆಲ್ಲ ಇನ್ಪುಟ್ ಔಟ್ಪುಟ್ ಬೌಂಡ್ ಪ್ರಾಸೆಸಸ್